ಬೊಮ್ಮಾಯಿ ಸರ್ಕಾರದ ವಿರುದ್ಧವಾಗಿ ಸರ್ಕಾರಿ ನೌಕರರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಬಜೆಟ್ನಲ್ಲಿ 7ನೇ ವೇತನ ಆಯೋಗದ ಪ್ರಸ್ತಾಪವನ್ನೇ ಮಾಡಲಿಲ್ವಲ್ಲ ಮುಖ್ಯಮಂತ್ರಿಗಳು, ಏನು ಮಾಡಬೇಕು ನಾವು? ಸುಮ್ಮನೆ ನಾವು ಕಾದು ಕಾದು ಸುಸ್ತಾಗೋದು ಅಷ್ಟೇ ಬಂತು. 7ನೇ ವೇತನ ಆಯೋಗ ಅದ್ರ ಪ್ರಕಾರ ಬಂದು ಸ್ವಲ್ಪ ನಮ್ಗೆ ಸ್ವಲ್ಪ ಎಲ್ಲ ಸ್ಯಾಲ್ರಿಗಿಂತ ಜಾಸ್ತಿ ಆಗುತ್ತೆ, ಯಾಕೆ ಮಾಡ್ತಾ ಇಲ್ಲ ಅನ್ನೋ ವಿಚಾರದ ಬಗ್ಗೆ ಸರ್ಕಾರಿ ನೌಕರರಿಗೆ ಬೊಮ್ಮಾಯಿ ಸರ್ಕಾರದ ಬಜೆಟ್ ಬಗ್ಗೆನೇ ಒಂದಷ್ಟು ಬೇಸರ ಬಂದುಬಿಟ್ಟಿದೆ. ಬಜೆಟ್ನಲ್ಲಿ ಅನುಷ್ಠಾನ ಮಾಡ್ತಾರೆ ಅಂತ ನಮ್ಮ ನಿರೀಕ್ಷೆ ಇತ್ತು, ಆದರೆ ಇವರು ಅನುಷ್ಠಾನವನ್ನು ಮಾಡಲಿಲ್ಲ, ಅದರ ಬಗ್ಗೆ ಮಾತೇ ಇಲ್ವಲ್ಲ. ಹೀಗಾಗಿ ನೌಕರರ ಸಂಘದ ಅಧ್ಯಕ್ಷರು ಇದೀಗ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಬೆಂಗಳೂರಲ್ಲಿ ಮಂಗಳವಾರ ಇವರ ಒಂದು ಮೀಟಿಂಗ್ ಇರುತ್ತೆ. ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸಬೇಕು. ಅಂದರೆ ಈ ಸರ್ಕಾರಿ ನೌಕರರ ಸಂಘ ಇದೆಯಲ್ಲ, ಇದರಲ್ಲಿ ಯಾರ್ಯಾರು ಪದಾಧಿಕಾರಿಗಳಿದ್ದೀರಾ ನೋಡ್ರಪ್ಪ. ಈ 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿಗಳಂತೂ ಮಾತಾಡಿಲ್ಲ ಬಜೆಟ್ಟಲ್ಲಿ. ಏನು ಮಾಡಬೇಕು ನಾವು ಮುಂದೆ? ಸೊ ಎಲ್ಲ ಪದಾಧಿಕಾರಿಗಳು ವಿಥೌಟ್ ಫೇಲ್ ತಪ್ಪದಂತೆ ನೀವೆಲ್ಲ ಹಾಜರಾಗಿ ಅಂಥೇಳಿ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಸಭೆ ನಿಗದಿಯಾಗಿದೆ. ಎಲ್ಲ ಕರೆ ಕೊಟ್ಟಿದ್ದಾರೆ ಅವರು. 7ನೇ ವೇತನ ಆಯೋಗದ ಪ್ರಸ್ತಾಪವೇ ಇಲ್ಲ, ವೇತನ ಭತ್ಯೆ ಪರಿಷ್ಕರಣೆ ಪಿಂಚಣಿ ಬಗ್ಗೆನೂ ಚಕಾರ ಎತ್ತಿಲ್ಲ. ಏನು ಮಾಡ್ಬೇಕು ನಾವೀಗ ಅಂಥೇಳಿ ಮುಂದೆ ಹೋರಾಟ ಮಾಡಬೇಕಾಗತ್ತೆ. ಚುನಾವಣಾ ಹೊಸ್ತಿಲಲ್ಲಿ ನೌಕರರ ಮುನಿಸಿಗೆ ಸರ್ಕಾರಕ್ಕೆ ಇದೊಂದು ಪೆಟ್ಟು ಬೇರೆ ಬೀಳ್ತಾ. ಈಗ 2.5 ಲಕ್ಷ ಇದ್ದಾರೆ ಸರ್ಕಾರಿ ನೌಕರರು, ಅವರ ಕುಟುಂಬಗಳ ಮತಗಳ ಮೇಲೂ ಕೂಡ ಪರಿಣಾಮ ಬೀರುತ್ತಾ ಇದು ಅಂಥೇಳಿ ಬೆಂಗಳೂರಲ್ಲಿ ಸಭೆ ಅಂತೂ ನಿಗದಿಯಾಗಿದೆ. ಸರ್ಕಾರಕ್ಕೆ ಹೊಸ ಟೆನ್ಷನ್ ಶುರು. ಇಟ್ಟಸ್ಕೊಳ್ಳಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ನಿನ್ನೆ ನಾವು ಬಜೆಟ್ ಮಂಡನೆಗಿಂತ ಮುಂಚೆ ಮಾತನಾಡಬೇಕಾದ್ರೆ ಶಿವು, ಈ 7ನೇ ವೇತನ ಆಯೋಗ ಏನೋ ಜಾರಿಯಾಗುತ್ತೆ ಅಂತ ನಿರೀಕ್ಷೆ ಇತ್ತು ದೊಡ್ಡ ಮಟ್ಟದಲ್ಲಿ. ಸುಮಾರು ಕಡೆ ಚರ್ಚೆಗಳು ಆಯಿತು, ಸರ್ಕಾರಿ ನೌಕರಿಗೆ ಏನಾದರೂ ಬಂಪರ್ ಸಿಗುತ್ತೆ ಹಾಗೆ ಹೀಗೆ ಅಂತ ನಾವೆಲ್ಲ ಹೇಳಿದ್ದೆ ನಿರೀಕ್ಷೆಗಳ ವಿಚಾರದಲ್ಲಿ. ಬಜೆಟಲ್ಲಿ ನೋಡಿದ್ರೆ ಎಲ್ಲೂ ಇಲ್ಲ, ಆ ವಿಷಯನೇ ಬಂದಿಲ್ಲ ಅಂಥೇಳಿ ಇದೀಗ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಮಂಗಳವಾರಕ್ಕೆ ಮೀಟಿಂಗ್ ನಿಗದಿಯಾಗಿದೆ. ಯಾವುದೇ ಪದಾಧಿಕಾರಿನೂ ಮಿಸ್ ಮಾಡಬಾರ್ದಪ್ಪ, ನಮ್ಮ ವೇತನ ಭತ್ಯೆ ಪರಿಷ್ಕರಣೆ ಪಿಂಚಣಿ ಇಂಥ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೀಗ ಮಾತಾಡಲೇಬೇಕು, ಮುಂದೆ ಹೋರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕೆ ಇದೊಂದು ವಿಷಯ ಪ್ರಸ್ತಾಪ ಆಗಲಿಲ್ವಲ್ಲ, ಯಾಕೆ ಅಂತ? ಪ್ರಮುಖಂತ ನಿನ್ನೆ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ರಾಜ್ಯದ ಜನರು ಇಟ್ಕೊಂಡಿದ್ರು, ಹಾಗೆ ಸರ್ಕಾರಿ ನೌಕರರು ಕೂಡ ನಮ್ಗೆ ಗುಡ್ ಫಲಿತಾಂಶ ಸಿಗಬಹುದು ಇದರಲ್ಲಿ. 7ನೇ ವೇತನ ಆಯೋಗದ ಶಿಫಾರಸುಗಳನ್ನ ವರದಿಯನ್ನ ಸರ್ಕಾರ ಅನುಷ್ಠಾನಕ್ಕೆ ತರುತ್ತೆ, ಘೋಷಣೆಯನ್ನ ಮಾಡಬಹುದು ಬಜೆಟ್ ನಲ್ಲಿ ಅನ್ನುವಂತಹ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು. ಆದರೆ ಬಜೆಟ್ ನಲ್ಲಿ 7th ಪೇ ಕಮಿಷನ್ ವಿಚಾರದ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪವನ್ನೇ ಮಾಡಿಲ್ಲ. ಸೊ ಇದು ರಾಜ್ಯ ಸರ್ಕಾರಿ ನೌಕರರ ಕೆಂಗಣ್ಣಿಗೆ ಈಗ ಗುರಿಯಾಗಿದೆ. ಯಾಕಂದ್ರೆ ನಿನ್ನೆ ಕೂಡ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಕೂಡ ಹೇಳ್ತಾ ಇದ್ರು, ನಾವು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವಿ, ಆದ್ರೆ ಸರ್ಕಾರ ಮಾಡುತ್ತೆ ಅನ್ನುವಂತಹ ನಿರೀಕ್ಷೆಗಳಿತ್ತು. ಬೊಮ್ಮಾಯಿ ಅವರು ಕೂಡ ನಮ್ಗೆ ಭರವಸೆಯನ್ನ ಕೊಟ್ಟಿದ್ರು ಮಾಡೇ ಮಾಡ್ತೇವೆ ಅಂತೇಳಿ, ಆದ್ರೆ ಮಾಡದೆ ನಮ್ಗೆ ಅನ್ಯಾಯವನ್ನ ಮಾಡಲಾಗಿದೆ. ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಹೋರಾಟಗಳನ್ನ ನಾವು ಮಾಡ್ಬೇಕಾಗತ್ತೆ, ಅದರ ಬಗ್ಗೆ ನಾವು ಧ್ವನಿಯನ್ನ ಎತ್ತಬೇಕಾಗತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಇವತ್ತು ಅಧಿಕೃತವಾಗಿ ಸಂಘದ ಪದಾಧಿಕಾರಿಗಳು ಮತ್ತೆ ಸಂಘದ ಸದಸ್ಯರ ಒಂದು ಸಭೆಯನ್ನ ಮಂಗಳವಾರ ಕರೆದಿದ್ದಾರೆ. ಯಾಕೆಂದ್ರೆ ನಾವು ಸುಮ್ನೆ ಇದ್ಬಿಟ್ರೆ ಮತ್ತೆ ಅದು ಕಷ್ಟ ಆಗತ್ತೆ. ಈಗಾಗಲೇ ಕೆ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ಕಮಿಟಿಯನ್ನು ಕೂಡ ರಾಜ್ಯ ಸರ್ಕಾರ ರಚನೆ ಮಾಡಿದೆ, ಆ 7th ಪೇ ಕಮಿಷನ್ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಅದರಿಂದ ವರದಿಯನ್ನ ಪಡ್ಕೊಳ್ಬೇಕಲ್ಲ ಸರ್ಕಾರ, ಕನಿಷ್ಠ ವರದಿಯನ್ನ ಪಡ್ಕೊಂಡಿದ್ರೆ ಈಗ ಬಜೆಟ್ ನಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಇತ್ತು. ಆದ್ರೆ ವರದಿಯನ್ನೇ ಪಡೆದಿಲ್ಲ ಅಂದ್ರೆ ಇನ್ನ ಅನುಷ್ಠಾನಕ್ಕೆ ತರೋದು ದೂರದ ಮಾತು ಅನ್ನುವಂಥದ್ದು ರಾಜ್ಯ ಸರ್ಕಾರಿ ನೌಕರರ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಸರ್ಕಾರ ಸಂಘ ಮುಂದಿನ ದಿನಗಳಲ್ಲಿ ಯಾವೆಲ್ಲ ನಾವು ಹೋರಾಟಗಳನ್ನ ಯಾವ ರೀತಿಯಾಗಿ ಮಾಡ್ಬೇಕಾಗತ್ತೆ ಮತ್ತೆ ಸರ್ಕಾರಕ್ಕೆ ಡಿಮ್ಯಾಂಡ್ ಅನ್ನ ಯಾವ ರೀತಿಯಾಗಿ ಇಡಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಂಗಳವಾರ ನಡೆಯುವಂತ ಸಮಯದಲ್ಲಿ ಪ್ರಮುಖವಾಗಿ ಆ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಸರ್ಕಾರಿ ನೌಕರರು ಇದ್ದಾರೆ, ಇಡೀ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ನೌಕರರು ಎಲ್ಲದಕ್ಕೂ ಕೂಡ ಈ 7th ಪೇ ಕಮಿಷನ್ ಅನ್ವಯ ಆಗತ್ತೆ. ಹಾಗಾಗಿ ತುಟ್ಟಿ ಭತ್ಯೆಗಳನ್ನ ಕಾಲಕಾಲಕ್ಕೆ ತುಟ್ಟಿ ಭತ್ಯೆಗಳನ್ನ ಹೆಚ್ಚಳ ಮಾಡೋದು, ವೇತನ ಪರಿಷ್ಕರಣೆಯನ್ನ ಮಾಡಬೇಕಾಗತ್ತೆ, ಅವರ TADAಗಳನ್ನ ನೀಡಬೇಕಾಗತ್ತೆ, ಇದನ್ನ ಸರ್ಕಾರ ಪರಿಷ್ಕರಣೆ ಮಾಡಬೇಕಾಗತ್ತೆ. ಯಾಕಂದ್ರೆ ಹಿಂದೆ ಇದ್ದಂತಹ ವೇತನ ಮತ್ತೆ ತುಟ್ಟಿ ಭತ್ಯೆಗಳು ಇವತ್ತಿಗೂ ಕೂಡ ಹಾಗೆ ಮುಂದುವರ್ಕೊಂಡು ಬಂದ್ರೆ ಇವತ್ತು ಜೀವನ ಮಟ್ಟ ಕೂಡ ಇವತ್ತು ಹೆಚ್ಚಾಗ್ತಾ ಇದೆ, ಅಂದ್ರೆ ಖರ್ಚು ವೆಚ್ಚಗಳು ಇವತ್ತು ಹೆಚ್ಚಾಗ್ತಾ ಇದೆ.
ಅದೇ ವೇತನದಲ್ಲಿ ಇವತ್ತು ನಾವು ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡೋದಕ್ಕೂ ಕಷ್ಟ ಆಗತ್ತೆ ಅನ್ನುವಂಥದ್ದು ಸರ್ಕಾರಿ ನೌಕರರ ಅಳಲು. ಯಾಕೆಂದ್ರೆ ಇಂದಿನ ವೇತನ ಏನಿತ್ತು, ತುಟ್ಟಿ ಭತ್ಯೆಗಳು ಏನ್ ನೀಡಲಾಗ್ತಾ ಇತ್ತು ಅವತ್ತಿನ ಸಂದರ್ಭಕ್ಕೆ ಅದು ನಮ್ಗೆ ಸರಿ ಆಗ್ತಾ ಇತ್ತು. ಆದ್ರೆ ಇವತ್ತು ಜೀವನ ಮೌಲ್ಯಗಳು, ಖರ್ಚು ವೆಚ್ಚಗಳು ಕೂಡ ಇವತ್ತು ಹೆಚ್ಚಾಗ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಬಾಡಿಗೆ, ಹೆಚ್ಚಿನ ಪ್ರಮಾಣದಲ್ಲಿ ಬಾಡಿಗೆಯನ್ನು ನಾವು ಭರಿಸ್ಬೇಕಾಗತ್ತೆ. ಮತ್ತೆ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಇವತ್ತು ಗಗನಕ್ಕೆ ಹೋಗ್ತಾ ಇದೆ. ಎಲ್ಲವನ್ನು ಕೂಡ ನಾವು ಕೊಂಡು ತಿನ್ನೋದ್ರಿಂದ ನಮ್ಗೆ ಬರುವಂತಹ ವೇತನ ಅಲ್ಲಿ ನಮ್ಗೆ ಸಾಕಾಗ್ತಾ ಇಲ್ಲ. ಯಾಕೆಂದ್ರೆ ಹೆಚ್ಚಿನ ಕೆಲಸವನ್ನ ನಮ್ಮಿಂದ ತೆಗಿತಾ ಇದ್ದೀರಿ, ಆದ್ರೆ ವೇತನ ಮತ್ತೆ ತುಟ್ಟಿ ಭತ್ಯೆಗಳನ್ನ, ಇತರ ಭತ್ಯೆಗಳನ್ನ ನೀವು ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡದೆ ಹೋದ್ರೆ ನಾವು ಅಲ್ಲಿ ದುಡಿಬೇಕು, ಅಲ್ಲಿ ತಿನ್ಬೇಕು. ಹಾಗಾಗಿ ಇವತ್ತು ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ನೌಕರರ ಅಳಲು. ಹಾಗಾಗಿ ಸೆವೆಂತ್ ಪೇ ಕಮಿಷನ್ ನೀವು ಆಯೋಗದ ವರದಿಯನ್ನ ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ ಆಗ ವೇತನ ಭತ್ಯೆಗಳು ಹೆಚ್ಚಳ ಆಗತ್ತೆ, ತುಟ್ಟಿ ಭತ್ಯೆ ಹೆಚ್ಚಳ ಆಗತ್ತೆ. ಅದರಿಂದ ನಮ್ಮ ಜೀವನವನ್ನು ಕೂಡ ಮತ್ತಷ್ಟು ಸುಧಾರಿಸ್ಕೊಳ್ಬಹುದು ಅನ್ನುವಂತ ಒಂದು ಆಸೆ ಸರ್ಕಾರಿ ನೌಕರರು ಇಟ್ಕೊಂಡಿದ್ದಾರೆ. ಆದ್ರೆ ಈಗ ಘೋಷಣೆಯನ್ನ ಮಾಡಿ ಕಮಿಟಿಯನ್ನ ರಚನೆ ಮಾಡಿದ್ರು ಕೂಡ ಕಮಿಟಿಯಿಂದ ವರದಿಯನ್ನ ಪಡ್ಕೊಳ್ಳಿಲ್ಲ, ಬಜೆಟ್ ನಲ್ಲೂ ಕೂಡ ಅದರ ಬಗ್ಗೆ ಚಕಾರವನ್ನ ಎತ್ತಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿಯಾಗಿ ಹೋದ್ರೆ ನಾವೇನ್ ಮಾಡ್ಬೇಕು? ಆ ಒಂದು ಕಾರಣಕ್ಕೆ ನಾವು ಮತ್ತೆ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರಿ ನೌಕರರ ಸಂಘ ಮನವಿಗಳನ್ನ, ಬೇಡಿಕೆಗಳನ್ನ ಇಡೋದಕ್ಕೆ ಮಾತ್ರ ಅವಕಾಶಗಳಿದೆ. ಎಲ್ಲೂ ಕೂಡ ಅಧಿಕೃತವಾಗಿ ಬೀದಿಗಳಿಗೆ ಹೋರಾಟವನ್ನ ಮಾಡೋದಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ಕಾನೂನಿನ ಚೌಕಟ್ಟಿನಲ್ಲಿ ತಮಗೆ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸ್ಬೇಕು. ಅದನ್ನ ಯಾರು ಸರಿಪಡಿಸ್ಬೇಕು? ಸರ್ಕಾರನೇ ಸರಿಪಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗತ್ತೆ. ನಂತರ ನಾವು ಯಾವ ರೀತಿಯಾದಂತ ಹೋರಾಟಗಳನ್ನ ಮಾಡ್ಬೇಕು ಅನ್ನುವಂಥದ್ದು ಅಲ್ಲಿ ನಿರ್ಧಾರಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರಿ ನೌಕರರ ಸಂಘ ತೆಗೆದುಕೊಳ್ಳುತ್ತೆ. ರಮಕಾಂತ್ ಅಂದ್ರೆ ಈಗ ಶಿವು ಒಂದ್ ಕಡೆ ಏನಾಗ್ತಿದೆ ಅಂತ ಹೇಳಿದ್ರೆ, ಆದಾಯಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ, ಇನ್ನು ಹೆಚ್ಚುವರಿಯಾಗಿ ಬಜೆಟ್ ಗಾತ್ರ ಹಿಗ್ಗಿಸ್ಬಿಡ್ತೀವಿ. ಈ ಬಜೆಟ್ ಗಾತ್ರ ಹಿಗ್ಗಿಸೋದಕ್ಕೂ ಈ ಕಡೆ ನೋಡಿದ್ರೆ ಮೂಲಭೂತವಾಗಿ ಈಗ ಸೆವೆಂತ್ ಪೇ ಕಮಿಷನ್ನು ಅಥವಾ ಜನಸಾಮಾನ್ಯರ ವಿಚಾರವೋ ಬೆಲೆ ಏರಿಕೆ ವಿಚಾರವೋ ಇವುಗಳೆಲ್ಲ ಹಾಗೆ ಇದ್ದು ಬರೀ ಬಜೆಟ್ ಗಾತ್ರ ಜಾಸ್ತಿ ಮಾಡ್ತೀನಿ, ಸಾಲ ಜಾಸ್ತಿ ಮಾಡ್ತೀನಿ ಅನ್ನೋದು ನಿಮಗೆ ಎಷ್ಟು ಮಟ್ಟಕ್ಕೆ ಸಮರ್ಥನೀಯ ಇವೆಲ್ಲವೂ ಕೂಡ? ಈಗ ಸೆವೆಂತ್ ಪೇ ಕಮಿಷನ್ ಅವ್ರು ಕಾದಿದ್ದು ನಿಜ, ಯಾಕೆ ಕೊಡಲ್ಲ ಅಂದಮೇಲೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದ್ದರೆ ಕೊಡೋಕ್ಕೇನು ಸಮಸ್ಯೆ? ಎಲ್ಲೋ ಒಂದು ಕಡೆ ದುಡ್ಡಿಲ್ಲದೆ ಇಷ್ಟು ಕಥೆಗಳು ಆಗ್ತಿದೆಯಾ ಅಂತ ಶಿವು. ಖಂಡಿತ ಖಂಡಿತ ರಮಕಾಂತ್, ಯಾಕೆಂದ್ರೆ ಸರ್ಕಾರ ಈ ಸೆವೆಂತ್ ಪೇ ಕಮಿಷನ್ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ಅದಕ್ಕೆ ಹೆಚ್ಚಿನ ಒಂದು ಹಣವನ್ನ ನಿಗದಿಪಡಿಸ್ಬೇಕಾಗತ್ತೆ. ಯಾಕೆಂದ್ರೆ ಭಾರ ಬೀಳತ್ತೆ ಸರ್ಕಾರದ ಮೇಲೆ, ಹೊರೆ ಆಗತ್ತೆ. ಆ ಹೊರೆಯನ್ನ ನಾವು ತುಂಬಿಕೊಳ್ಬೇಕಾದ್ರೆ ಇಲ್ಲಿ ಸಮರ್ಪಕವಾಗಿ ಆದಾಯ ಸಂಗ್ರಹಣೆ ಕೂಡ ಇರ್ಬೇಕಾಗತ್ತೆ. ಯಾಕೆಂದ್ರೆ ನಾವು 3 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದೀವಿ ಅಂತ ಹೇಳಿ ಹೇಳ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಪೂರಕ ಜೊತೆಗೆ ನಿನ್ನೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ರು. ಯಾಕೆಂದ್ರೆ ಇವತ್ತು ಸರ್ಕಾರ ಪ್ರತಿ ವರ್ಷ 34,000 ಕೋಟಿ ಕೇವಲ ಬಡ್ಡಿಯನ್ನ ಕಟ್ಬೇಕಾಗ್ತಾ ಇದೆ. ಇವತ್ತು ಸಾಲ ಪಡೆದಿರೋ ಹಣಕ್ಕೆ ಬಡ್ಡಿಯನ್ನ ತೆರಬೇಕಾಗಿದೆ. ಆ ಬಡ್ಡಿಯನ್ನ ತೆರೋದ್ರಿಂದ ಏನಾಗತ್ತೆ ಅಂದ್ರೆ ಸರ್ಕಾರ ಉಳಿದ ಸೇವೆಗಳೇನಿದೆ ಅದರ ಮೇಲೆ ಸರ್ಕಾರ ಗಮನ ಹರಿಸೋದಕ್ಕಾಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು. ಯಾಕಂದ್ರೆ ಸಾಲದ ಪ್ರಮಾಣ ಕಡಿಮೆ ಇದ್ರೆ ಆಗ ನಮ್ಗೆ ಆದಾಯದ ಪ್ರಮಾಣ ಹೆಚ್ಚಿದ್ರೆ ಆಗ ನಾವು ಸರಕು ಮತ್ತೆ ಸೇವೆಗಳು ಇರ್ಬೋದು ಅದರಗಳ ಮೇಲೆ ನಾವು ಗಮನವನ್ನ ಹರಿಸೋದಕ್ಕಾಗತ್ತೆ. ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಅನುದಾನವನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಅದು ಸಹಕಾರಿಯಾಗತ್ತೆ. ನಾವು ಸಾಲ ಮಾಡ್ಕೊಂಡೆ ಹೋದ್ರೆ ಇನ್ನು ಅಭಿವೃದ್ಧಿ ಕೆಲಸಗಳು ಹೇಗಾಗತ್ತೆ? ಆದಾಯನೇ ಇಲ್ಲದೆ ಇದ್ರೆ, ಆದಾಯ ಬರುವಂತಹ ಆದಾಯ ಸಾಲವನ್ನ ಕಟ್ಟೋದಕ್ಕೆ ಹೋದ್ರೆ ಇನ್ನ ಯಾವೆಲ್ಲ ಯೋಜನೆಗಳನ್ನ ಕಾರ್ಯಗತ ಮಾಡೋದಕ್ಕಾಗತ್ತೆ, ಅಥವಾ ಈ ಸೆವೆಂತ್ ಪೇ ಕಮಿಷನ್ಗೆ ಹಣವನ್ನ ಎಲ್ಲಿ ಹೊಂದಿಸೋದಕ್ಕಾಗತ್ತೆ? ಇದು ಸರ್ಕಾರಕ್ಕೆ ಈಗ ಎದುರಾಗಿರುವಂತಹ ತೊಂದ್ರೆ. ಹಾಗಾಗಿ ಸೆವೆಂತ್ ಪೇ ಕಮಿಷನ್ ಅನ್ನ ಏನಾದ್ರೂ ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ ಅದು ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇತ್ತು. ಹಣವನ್ನ ಹೊಂದಿಸೋದಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಅಥವಾ ಮೂಲಸೌಕರ್ಯ ಕೆಲಸಗಳಿಗೆ ಹಣವನ್ನ ಮೀಸಲಿಡೋದಕ್ಕೆ ಕಷ್ಟ ಆಗಿರುವಾಗ ಇನ್ನಿಲ್ಲಿ ಸೆವೆಂತ್ ಪೇ ಕಮಿಷನ್ ಅನ್ನ ತಂದು ಮತ್ತಷ್ಟು ಹಣವನ್ನ ಅಲ್ಲಿ ವೇತನ ಭತ್ಯೆ ಪರಿಷ್ಕರಣೆಗೆ ಮೀಸಲು ಇಟ್ಟಿದ್ದೆ ಆದ್ರೆ ಆಗ ಸರ್ಕಾರಕ್ಕೆ ಮತ್ತಷ್ಟು ಸಾಲದ ಹೊರೆ ಹೆಚ್ಚಾಗತ್ತೆ. ಹೀಗೆ ಸರ್ಕಾರ ಇತಿಮಿತಿಯಲ್ಲಿ ಸಾಲದ ಪ್ರಮಾಣವನ್ನ ಕುಗ್ಗಿಸ್ಕೊಂಡು ಆದಾಯ ಪ್ರಮಾಣವನ್ನ ಹೆಚ್ಚಳ ಮಾಡ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಗಮನವನ್ನ ಹರಿಸ್ಬೇಕು. ಈಗ ನಾವು 3 ಲಕ್ಷ ಕೋಟಿ ಬಜೆಟ್ ಮೀಸಲಿಟ್ಟಿದ್ದೇವೆ ಅಂದ್ರೆ ಅದು ಅನುಷ್ಠಾನಕ್ಕೆ ಬರ್ಬೇಕಲ್ಲ. ಈಗ ಘೋಷಣೆ ಮಾಡೋದು ಬೇರೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದು ಬೇರೆ.
ಹಾಗಾಗಿ ಇಲ್ಲಿ ಸರ್ಕಾರಿ ನೌಕರರು ಕೂಡ ಅದನ್ನೇ ಕೇಳ್ತಾ ಇರೋದು. ನೀವು ಸರಿಯಾದಂತ ಈ ಆರ್ಥಿಕ ಇತಿಮಿತಿಗಳನ್ನ ಶಿಸ್ತಿನಿಂದ ಆರ್ಥಿಕ ಶಿಸ್ತನ್ನ ಪಾಲಿಸ್ಕೊಂಡು ಹೋದ್ರೆ ಆಗ ಸರ್ಕಾರಕ್ಕೂ ಕೂಡ ಯಾವುದೇ ಬರ್ಡನ್ ಆಗೋದಿಲ್ಲ. ಆದಾಯದ ಪ್ರಮಾಣವನ್ನ ಹೆಚ್ಚಳ ಮಾಡ್ಕೊಳ್ಳೋದ್ರ ಹತ್ರ ಗಮನವನ್ನ ಹರಿಸ್ಬೇಕು. ಯಾವ ಸರಕು ಮತ್ತೆ ಸೇವೆಗಳ ಮೇಲೆ ತೆರಿಗೆಯನ್ನ ಹಾಕ್ಬೇಕು ಮತ್ತೆ ಯಾವುದರ ಮೇಲೆ ನಾವು ತೆರಿಗೆ ವಿನಾಯಿತಿಯನ್ನ ಕೊಡಬೇಕು ಇದನ್ನ ಸರಿಯಾದಂತ ಪ್ರಮಾಣದಲ್ಲಿ ಸರ್ಕಾರ ಅನುಷ್ಠಾನಕ್ಕೆ ತಂದಿದ್ದೇ ಆದ್ರೆ ಆಗ ಇಂತಹ ಏನು ವೇತನ ಪರಿಷ್ಕರಣೆ ಇರ್ಬೋದು, ತುಟಿ ಭತ್ಯೆ ಹೆಚ್ಚಳ ಇರ್ಬೋದು, ಇದನ್ನ ಕಾಲಕಾಲಕ್ಕೆ ಸರಿಯಾಗಿ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶಗಳಿರುತ್ತೆ. ನೀವು ಸಾಲವನ್ನೇ ಹೆಚ್ಚಳ ಮಾಡ್ಕೊಂಡು ಹೋದ್ರೆ ಆಗ ಇಲ್ಲಿ ಈ ಕಡೆ ಮೂಲಸೌಕರ್ಯಗಳಿಗೆ ಗಮನ ಹರಿಸೋದಕ್ಕಾಗೋದಿಲ್ಲ, ಅನುದಾನವನ್ನ ಮೀಸಲಿಡೋಕ್ಕಾಗೋದಿಲ್ಲ. ಇನ್ನ ಈ ತುಟ್ಟಿ ಭತ್ಯೆ ವೇತನವನ್ನ ಎಲ್ಲಿ ಹೆಚ್ಚಳ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಆರ್ಥಿಕ ತಜ್ಞರ ಒಂದು ಅಭಿಪ್ರಾಯಗಳು ಕೂಡ ಇದೆ. ಹಾಗಾಗಿ ಈಗ ಸೆವೆನ್ ಪೇ ಕಮಿಷನ್ ಅನುಷ್ಠಾನ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾರೇ ಆದ್ರೂ ಕೂಡ ಅಷ್ಟೇ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಂಡು ಬಂದ್ರೆ ಮಾತ್ರ ಇಂತಹ ಯೋಜನೆಗಳಿಗೆ ಅವಕಾಶವನ್ನ ಅನುದಾನವನ್ನ ಇಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇಲ್ಲಿ ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನ ಈಗ ಸುಮಾರು 74,000 ಕೋಟಿ ಸಾಲವನ್ನ ಮಾಡ್ತೇವೆ ಅನ್ನುವಂತ ಒಂದು ಬಜೆಟ್ ನಲ್ಲಿ ತೋರಿಸಿರೋದ್ರಿಂದ ಮುಂದಿನ ಪ್ರಮಾಣದಲ್ಲಿ ಮತ್ತಷ್ಟು ಸಾಲದ ಹೊರೆ ಕೂಡ ಹೆಚ್ಚಳ ಆಗ್ತಾ ಇದೆ. ಆದಾಯ ಕಡಿಮೆ ಆಗ್ತಾ ಇದೆ, ಸಾಲದ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಬೇರೆ ಇದಕ್ಕೂ ಕೂಡ ಈಗ ನೀವು ಸೆವೆನ್ ಪೇ ಕಮಿಷನ್ಗೆ ಹಣವನ್ನ ಎಲ್ಲಿ ಮೀಸಲಿಡೋದಕ್ಕೆ ಸಾಧ್ಯ ಆಗತ್ತೆ, ಇದು ಇಲ್ಲಿ ಬಂದಿರುವಂತಹ ಒಂದು ಆರ್ಥಿಕ ತೊಂದರೆಗಳು. ಹಾಗಾಗಿ ಇಲ್ಲಿ ಕಮಿಷನ್ ಅನ್ನ ಜಾರಿಗೆ ತರೋದಕ್ಕೆ ಆಗ್ತಾ ಇಲ್ಲ. ಅದು ಕಮಿಷನ್ ಜಾರಿಗೆ ಬರದೇ ಇದ್ರೆ ಸರ್ಕಾರಿ ನೌಕರರ ವೇತನ ಭತ್ಯೆ ಪರಿಷ್ಕರಣೆ ಮಾಡೋದಕ್ಕೆ ಆಗೋದಿಲ್ಲ, ಅವರ ತುಟ್ಟಿ ಭತ್ಯೆಯನ್ನ ಹೆಚ್ಚಳ ಮಾಡೋದಕ್ಕೆ ಆಗೋದಿಲ್ಲ. ಆಗ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಅವರ ಬರ್ಡನ್ ಮತ್ತಷ್ಟು ಸರ್ಕಾರಿ ನೌಕರರು ಕೂಡ ಹಾಗೆ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗ್ತಾನೆ ಹೋಗುತ್ತೆ. ನಾವು ಹೇಳ್ಕೊಳ್ಬಹುದು ಈಗ 100 ರೂಪಾಯಿ ಇದ್ದಾಗ ನಮ್ಗೆ ವಸ್ತುಗಳ ಬೆಲೆ 10 ರೂಪಾಯಿ ಇರುತ್ತೆ. ಇವತ್ತು ವಸ್ತುಗಳ ಬೆಲೆ 20 ರೂಪಾಯಿಗೆ ಬಂದ್ಬಿಟ್ಟಿದೆ, ಮನೆ ಬಾಡಿಗೆ 5,000 ಇದ್ದಿದ್ದು 10,000ಕ್ಕೆ ಬಂದಿದೆ. ಆದ್ರೆ ಜೀವನದ ಒಂದು ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಇದೆ, ಸ್ಯಾಲ್ರಿ ಮಾತ್ರ ಅಷ್ಟೇ ಇದೆ. ಈ ಸ್ಯಾಲ್ರಿ ಅಷ್ಟೇ ಇರೋದ್ರಿಂದ ನಾವಿಲ್ಲಿ ಇದಕ್ಕೆ ಹಣ ಹೊಂದಿಸೋದೇಗೆ? ಹಾಗಾಗಿ ಸರ್ಕಾರಿ ನೌಕರರಿಗೂ ಕೂಡ ಇವತ್ತು ಬೇರೆ ಎಲ್ಲ ನೌಕರರಿಗೆ ಏನ್ ಸಮಸ್ಯೆಗಳಾಗ್ತಾ ಇದೆ, ಸರ್ಕಾರಿ ನೌಕರರುಗಳು ಕೂಡ ಆ ಸಮಸ್ಯೆ ಆಗ್ತಾ ಇದೆ. ಅವತ್ತು 10,000ಕ್ಕೆ 5,000 ಮನೆ ಬಾಡಿಗೆ ಇರ್ತಾ ಇತ್ತು, ಖರ್ಚು ವೆಚ್ಚಗಳು ಅಗತ್ಯ ವಸ್ತುಗಳ ಬೆಲೆಗಳು ಕೊಂಡು ತಿನ್ನೋದಕ್ಕೆ ಕಡಿಮೆ ಇತ್ತು. ಆದ್ರೆ ಇವತ್ತು ಅದರ ಬೆಲೆ ದುಪ್ಪಟ್ಟಾಗ್ತಾ ಇದೆ, ಮನೆ ಬಾಡಿಗೆ ಹೆಚ್ಚಾಗ್ತಾ ಇದೆ, ಎಲೆಕ್ಟ್ರಿಕಲ್ ಬಿಲ್ ಹೆಚ್ಚಾಗ್ತಾ ಇದೆ, ವಾಟರ್ ಬಿಲ್ ಹೆಚ್ಚಾಗ್ತಾ ಇದೆ. ಇದನ್ನ ನೀವು 10,000ದಲ್ಲೇ ತುಂಬಿಕೊಂಡು ಬರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಒಂದು ವೇತನ ಪರಿಷ್ಕರಣೆ ವೇತನ ಭತ್ಯೆ ತುಟ್ಟಿ ಭತ್ಯೆಗಳನ್ನ ಹೆಚ್ಚಳ ಮಾಡಿದ್ರೆ ಆಗ ನಾವು ಪ್ರಸ್ತುತ ಇರುವಂತಹ ಒಂದು ಜೀವನದ ಒಂದು ಖರ್ಚು ವೆಚ್ಚಗಳೇನಿದೆ ಅದನ್ನ ನಾವು ಜೀವನ ಮಟ್ಟವನ್ನ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಸರ್ಕಾರಿ ನೌಕರರ ಬೇಡಿಕೆ. ಹಾಗಾಗಿ ಕಾಲಕಾಲಕ್ಕೆ ಅದು ಪರಿಷ್ಕರಣೆ ಆಗ್ತಾ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಈ ವರ್ಷ ಇರುವಂತಹ ಖರ್ಚು ವೆಚ್ಚಗಳು ಮುಂದಿನ ವರ್ಷಕ್ಕೆ ಮತ್ತಷ್ಟು ಹೆಚ್ಚಾಗತ್ತೆ. ಹಾಗಾಗಿ ಮುಂದಿನ ವರ್ಷ ಕೂಡ ಅದರ ವೇತನ ಭತ್ಯೆಗಳ ಹೆಚ್ಚಳದಲ್ಲೂ ಕೂಡ ಸರ್ಕಾರ ಥ್ಯಾಂಕ್ ಯು ಶಿವು.